ನೀರು ಹಾಕೊಂಡು ಅವ್ರ ಅಮ್ಮನ ನೆನ್ಸ್ಕೊಂಡ ಆಕಿ ನೆನ್ಸ್ಕೊಂಡ್ಲು, ಸುಂದ್ರಿ ಯೂಟ್ಯೂಬಲ್ಲಿ ಬರ್ತೀಯಾ? ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಬ್ಲಾಗ್ ಇನ್ ಕನ್ನಡ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಡೈರೆಕ್ಟು ಮನೆಯಿಂದ ಈಗ ಬಂದಿದ್ದೀನಿ. ಸೊ ನಮಗೆ ತುಂಬಾ ಇಷ್ಟವಾಗಿರುವಂಥ ಒಬ್ಬರು ವ್ಯಕ್ತಿ ಅಂತ ಹೇಳ್ಬೋದು. ಅಮ್ಮಗೂ ಅಷ್ಟೇ, ನಾನು ಅಂದರೆ ತುಂಬಾ ಗೌರವ, ತುಂಬಾ ಇಷ್ಟ. ಎಸ್ಪೆಷಲಿ ಅವ್ರ ಮಗನಿಗೆ ಸುನಿಮಮ್ಮ ಸುನಿಮಮ್ಮ ಅಂತ ತುಂಬ ಇಷ್ಟಪಡ್ತಾನೆ. ಸೊ ಇವತ್ತು ಅಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಿದ್ದಾರೆ. ಲಾಸ್ಟ್ ವೀಕ್ ಮಾಡಲಿಲ್ಲ, ಈ ವೀಕ್ ಮಾಡಿದ್ದಾರೆ. ಬಟ್ ಡಿಲೇ ಆಯಿತು, 9:30 ಬಂದಿದ್ದೀವಿ ನಾವು ಲೇಟ್ ಲ ತಿರ್ಗಳು ಎಲ್ಲ ಕೆಲಸ ಮುಗಿಸಿ. ಸೊ ಬನ್ನಿ ಒಳಗೆ. ಇಲ್ಲ ಪಂಚರು, ಸಾರಿ. ಚೆನ್ನಾಗಿ ಬಂದಿದ್ಯಾ ಫೋಟೋ? ಹೌದಾ? ಸ್ಮೈಲ್ ಮಾಡು, ಮಾಡಿದಂತೆ. ಹಾಯ್ ಅಮ್ಮು, ಸೊ ಅಮ್ಮ ಕರೆದ್ಮೇಲೆ ಬರದೇ ಇರ್ಬೇಕು, ಬರದೇ ಇದ್ರೆ ಆಗುತ್ತಾ, ಅದಕ್ಕೆ ಬರಬೇಕು ಅಂತ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಸುನಿ ಕೆಳಗಡೆ ಇದ್ದಾರೆ, ನಿಮ್ಮನ್ನ ಬಂದಿಲ್ಲ, ನಾನೇ ಪೇಜ್ ಬಿಟ್ಟಿದ್ದಾರೆ ಅದಕ್ಕೆ ಕೂತ್ಕೊಂಡಿದ್ದೀನಿ. ಸೊ ಈಗ ಅಮ್ಮ ಮನೇಲಿ ಹಬ್ಬ ಮಾಡ್ತಾ ಇದ್ದಾರೆ. ಹಬ್ಬ ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ ಅಂತ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ. ಸೊ ಹಾಗೆ ಬ್ಯಾಕ್ ಡ್ರಾಪ್ ಬಂದು ವಿಳೆದೆಲೆಯಲ್ಲಿ ಮಾಡಿಸಿರೋವಂಥದ್ದು. ಹಾಗೆ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ, ಆ ತಾವರೆ ಹೂವಿನ ಮೊಗ್ಗಿರುತ್ತಲ್ಲ ಅದನ್ನು ತೆಗೆದು ಹಿಂದೆ ಡಿಸೈನ್ ಮಾಡಿಸಿದ್ದಾಳೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ಲು, ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹಾಗೆ ಬಂದಿರೋರಿಗೆಲ್ಲ ಅರ್ಶಿನ ಕುಂಕುಮ, ಹಾಗೆ ಒಂದು ರಿಟರ್ನ್ ಗಿಫ್ಟ್ ಅಂಥೇಳಿ ಕುಂಕುಮಕ್ಕೆ ತಾಂಬೂಲ ಕೊಡ್ತೀವಲ್ವಾ, ಸೊ ಅದ್ರ ಬದಲು ಈ ರೀತಿ ಒಂದು ಬೌಲ್ ಕಂಟೈನರ್ ಇರುವಂಥದ್ದು ಮಾಡಿಸಿದ್ಲು, ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಆಯಿತು, ಬಟ್ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾರೋ ಒಬ್ರು ಇದ್ರು ಮಾತಾಡ್ತಾ ಇದ್ವಿ, ಹಾಗಾಗಿ ವಿಡಿಯೋ ಎಲ್ಲ ಎಲ್ಲ ಮಾಡ್ಕೊಳ್ಳಿಲ್ಲ. ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಬಂದಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಅಕ್ಕ. ಅಮ್ಮ ಪಾಪ ಬೇಜಾರು ಮಾಡ್ಕೊಂಡು ಏನೋ ಒಂಚೂರು ಕಣ್ಣು ಹೇಳ್ಕೊಂಡ್ರು, ಬೇಜಾರಾಯ್ತು, ಹೊಟ್ಟೆ ಎಲ್ಲ ಉರಿತು. ಹಂಗಲ್ಲ, ಖುಷಿ ಆಯಿತು ಬಂದಿದ್ದಕ್ಕೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನೀವು ಬಂದಿದ್ದಕ್ಕೆ ನಂಗಂತೂ ತುಂಬ ಮನಸ್ಸು ತುಂಬಿ ಬಂತು. ಈ ಸಮಯದಲ್ಲಿ ಅಮ್ಮಗೆ ಅಮ್ಮವ್ರ ತಾಯಿ ನೆನಪಾದ್ರು, ತುಂಬಾ ಬೇಜಾರು ಮಾಡ್ಕೊಂಡು ಕಣ್ಣು ತುಂಬಿಕೊಂಡ್ಲು. ಅಮ್ಮ ಇದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರು, ನಮ್ಮಪ್ಪ ನಮ್ಮಮ್ಮ ಇದ್ದಿದ್ರೆ ಅಂಥೇಳಿ. ಸೊ ಹಾಗಾಗಿ ತುಂಬ ನೆನೆಸ್ಕೊಂಡ್ಲು. ಆಮೇಲೆ ಅವ್ರ ಯಜಮಾನರು ಕೂಡ ಎಲ್ಲ ಹೊರಗಡೆ ಹೋಗ್ಬೇಕಿತ್ತು, ಪಾಪ ಅವರು ಹೊರಟುಬಿಟ್ರು ನಾವು ಬರೋ ಮೊದಲೇ. ಎಲ್ಲ ಫ್ಯಾಮಿಲಿಯವರೆಲ್ಲ, ಅವ್ರ ಅಜ್ಜಿ ತಾತ ಎಲ್ಲ ಬಂದು ಬಂದು ಹೋದರು, ಅವ್ರ ಮಾವ ಎಲ್ಲ, ಇನ್ನು ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಇದ್ದರು. ನಾವು ಲೇಟ್ ಅಲ್ವಾ, ನಾನು ಕೂತಿದ್ದೀನಿ ನೋಡಿ, ಅದ್ರ ಕೆಳಗಡೆ ಕಾಣ್ತಿದ್ಯಲ್ಲ ಬೌಲು, ಅದೇ ಅವ್ರು ರಿಟರ್ನ್ ಗಿಫ್ಟ್ಗೆ ಅಂತ ಇಟ್ಟಿದ್ದು. ಅದಲ್ಲದೆ ಮನೇಲಿ ಲಕ್ಷ್ಮೀನಾರಾಯಣ ಹೃದಯ ಕಮಲ ಪಾರಾಯಣ ಹೋಮನ ಮಾಡಿಸಿದ್ರು. ನಾವು ಹೋಗಷ್ಟರಲ್ಲ ಹೋಮ ಎಲ್ಲ ಮುಗಿದೋಗಿತ್ತು, ಬಟ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿತ್ತು. ಇದೆಲ್ಲ ಬಂದು ಸಿಲ್ವರ್ದು, ಇದನ್ನು ಚೆನ್ನಾಗಿ ಮಾಡಿಸಿಟ್ಕೊಂಡಿದ್ದಾಳೆ, ಒಂದೇ ಸತಿ ಅಲ್ವಾ ಮಾಡಿಸೋದು. ಸೊ ಹಾಗಾಗಿ ಎಲ್ಲನೂ ಒಂದು ಸತಿ ಮಾಡಿಸಿಟ್ಕೊಂಡ್ಬಿಟ್ರೆ ಫ್ಯೂಚರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದೇ ಸತಿ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಮಾಡಿಟ್ಕೊಂಡಿರೋದು. ನೋಡ್ತಿದ್ದೀರಲ್ಲ, ಆಕ್ಚುಲಿ ಅಮ್ಮ ಸಿಕ್ಕಾಪಟ್ಟೆ ಏನ್ ಹೇಳ್ತೀವಿ, ಡ್ರೆಸ್ಸಸ್ ಜಾಸ್ತಿ ಅವಳು. ಸೊ ನೀವು ನೋಡ್ತಾ ಇರ್ಬೋದು ಅವಳ ಅಪೀರಿಯನ್ಸ್ ಏನಿದೆ, ಹೇಗಿದೆ ನೋಡಿ ಸುಂದ್ರಿ. ಮತ್ತೆ ಹೇರ್ ಸ್ಟೈಲ್ ನೋಡಿ, ಡಿಸೈನ್ ನೋಡಿ, ಬ್ಲೌಸ್ದು ಗಾರ್ಜಿಯಸ್, ಚೆನ್ನಾಗಿದೆ ಸೀರೆ, ಚೆನ್ನಾಗಿದೆ. ಹೇರ್ ಆರ್ಟಿಸ್ಟ್ ಇದ್ದಾರೆ, ನೆಕ್ಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡಿಸ್ಕೊಡ್ತೀನಿ, ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಮಾಡ್ತಾರೆ ಫ್ರೀ ಆಗ. ನೋ ನೋ ಚಾರ್ಜಸ್, ಚಾರ್ಜಸ್ ಚಾರ್ಜಸ್ ಇರುತ್ತೆ ಆಬ್ವಿಯಸ್ಲಿ. ಸೊ ಬೇಕಂದ್ರೆ ಯಾರಿಗಾದ್ರೂ ಹೇಳಿ, ನಾನು ರೆಕಮೆಂಡ್ ಮಾಡ್ತೀನಿ. ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ.
ಹಾಯ್ ಮೇಡಮ್, ಯೂಟ್ಯೂಬ್ ಅಲ್ಲಿ ಬರ್ತೀಯಾ? ಮೇಕಪ್ಗಾಗೂ ಹೇರ್ ಹೇರ್ ಸ್ಟೈಲ್ಗೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಆ ಕಡೆ ಅವ್ರನ್ನ. ಓಕೆಪ್ಪ, ಬಾಯ್ 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 ಅಮ್ಮು, ಬಾಯ್ ಬಾಯ್. ಈಗ ಹೊರಡ್ತಾ ಇದೀವಿ. ಎಷ್ಟು ಬೆಳ್ಳಿಗಳು ನೋಡ್ರಿ, ಮೇಕಪ್ ಮೇಕಪ್ ಕಮ್ಮ. ಬಟ್ ಆಕ್ಚುಲಿ ಅಮ್ಮ ಚೆನ್ನಾಗಿದ್ದಾಳೆ ನೋಡೋಕ್ಕೂ. ಸೊ ಇವಾಗ ಸಿಗ್ತೀವಿ ಮನೆಗೆ ಹೋಗಿ ಹುಡುಗರಿಗೆ. ಅಮ್ಮ ಅದಲ್ಲದೆ ಒಬ್ಬಟ್ಟು ಕೊಟ್ಟಿದ್ದಾರೆ ಮಕ್ಕಳಿಗೆ ಅಂತ, ಮಕ್ಕಳು ಬರಲಿಲ್ಲ ಅಂತ. ಸೊ ಒಬ್ಬಟ್ಟು ತಿನ್ನಿಸ್ತೀನಿ ಹುಡುಗರಿಗೆ ಪಕ್ಕ. ಇವತ್ತಿನ ದಿನ ನಾಳೆ ಬೆಳಗ್ಗೆ ಏನಾದರೂ ತಿಂತಾರೆ. ಥ್ಯಾಂಕ್ ಯು, ಬಂದಿದ್ದೀವಿ, ತುಂಬ 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 ಖುಷಿ ಆಯಿತು. ಬಾಯ್ ಅಮ್ಮ. ಥ್ಯಾಂಕ್ ಯು ಅಕ್ಕ. ಸೊ ಫೈನಲಿ ಮನೆಗೆ ಬಂದ್ವಿ. ಈಗಾಗಿದೆ 10:22. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ರಷ್ಟಲ್ಲಿ. ಸೊ ಸ್ವಲ್ಪ ದೂರ ನಮಗೆ ಅರೌಂಡ್ 8 ಕಿಲೋಮೀಟ್ರ್ ಆಯಿತು. ಸುನಿ ಅನ್ನು ರೋಡಲ್ಲಿ ಯಾರೂ ಇಲ್ವಲ್ಲ ನೋ ಅಂತ ಇದು ಮಾಡ್ತಿದ್ರು. ಬಟ್ ಎನಿವೇಸ್ ಚೆನ್ನಾಗಿತ್ತು. ಪಾಪ ತುಂಬ ಒಳ್ಳೆ ಹುಡುಗಿ, ಸುಳ್ಳು ಹೇಳಬಾರ್ದು, ತುಂಬ ಒಳ್ಳೆ ಹುಡುಗಿ, ನಮ್ಮನ್ನು ಚೆನ್ನಾಗಿ ಭಾವನಿಸ್ತಾಳೆ. ಹಾಗೆ ತುಂಬ ಒಳ್ಳೆ ವ್ಯಕ್ತಿತ್ವದ ಇರೋವಂಥ ಹುಡುಗಿ, ಒಳ್ಳೆ ಮನಸ್ಸಿದೆ. ನನಗೊಂಥರ ಬೇಜಾರಾಯಿತು ಪಾಪ, ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವ್ರ ಅಮ್ಮನ ನೆನೆಸ್ಕೊಂಡ್ಳು, ತುಂಬ ಬೇಜಾರಾಯಿತು. ಬೇಜಾರು ಮಾಡ್ಕೋತಿದ್ಲು ಅದನ್ನೆಲ್ಲ ನೆನೆಸ್ಕೊಂಡು. ನೋಡ್ರಕ್ಕ ನಮ್ಮಮ್ಮ ಇದ್ದಿದ್ರೆ ಎಷ್ಟು ಖುಷಿಪಟ್ಟಿರೋರು ನನ್ನ ನೋಡೀಗ ಅಂತ. ಸಮಟೈಮ್ಸ್ ಅಪ್ಪ ಅಮ್ಮ ಇಬ್ಬರು ಇಲ್ಲ ಅಂದಾಗ ಮಕ್ಕಳಿಗೆ ತುಂಬ ಕೊರಗತ್ತೆ ಅನ್ನೋದು ಅಮ್ಮನ ನೋಡಿ ನನಗೆ ಅನ್ನಿಸ್ತು. ಇನ್ವೇಸ್ ಸಿಗ್ತೀನಿ ಸ್ನೇಹಿತರೆ, ಆದರೆ ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಥವಾ ಇಲ್ಲೇ ಮುಗಿಸ್ತೀನಿ. ನಮ್ಮ ಸಚ್ಚಿತ್ ಬಾಸ್ಗೆ ಜ್ವರ ಬಂದಿದೆ. ಏನು ಬಂದಿದೆಯಪ್ಪ? ದರ ಬಂದಿದೆ ಅಲ್ಲಮ್ಮ. ಸೊ ಜ್ವರ ಬಂದಿದೆ. ಅದೇನಪ್ಪ ನನ್ನ ಮಗ ಅದು ಯಾವಾಗ ದೊಡ್ಡವನಾಯ್ತಾನೋ, ಅದೇನು ಕತೆನೋ. ತಲೆಯಲ್ಲಿ ಮಾತ್ರ ಇನ್ನೂ ಚಿಕ್ಕ ಮಗು ಬುದ್ಧಿನೇ ಇದೆ. ಅವ್ರ ಮ್ಯಾಮ್ ಹೇಳ್ತಿದ್ರು ಏನು ಹೇಳಿದ್ರು ನೋಟ್ಸ್ ಕಂಪ್ಲೀಟ್ ಮಾಡಲ್ಲ, ಬಟ್ ತುಂಬ ಒಳ್ಳೆ ಹುಡುಗ, ತುಂಬ ಡೌನ್ ಟು ಅರ್ತ್ ಇದ್ದಾನೆ, ಸುಮ್ಮನಿರ ಸಚ್ಚು, ತುಂಬ ಒಳ್ಳೆ ವ್ಯಕ್ತಿತ್ವ ಇದೆ ಇವನಿಗೆ. ಬಟ್ ಆದರೆ ನೋಟ್ಸ್ ಕಂಪ್ಲೀಟ್ ಮಾಡಲ್ಲ, ಮತ್ತು ಬರೆಯೋದು ಅಂದರೆ ಇಷ್ಟ ಆಗಲ್ವಂತೆ. ಕ್ಲಾಸಲ್ಲಿ ರೋಮ್ ಮಾಡ್ತಾ ಕೂತಿರ್ತಾನೆ, ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಸುತ್ತಾ ಇರ್ತಾನಂತೆ. ಅದೇ ಹೇಳ್ತಾ ಇದ್ರು ಕಂಪ್ಲೇಂಟು, ಕರೆದ್ಬಿಟ್ಟು ಸುನೀನ. ಸುನಿ ನಾನು ಬರಲ್ಲಪ್ಪ, ನೀವು ಹೋಗಿ, ನೀವೇ ಹೋಗಿ ಅಂತೇಳಿ ಕಳಿಸಿದ್ದೆ. ಮಕ ಮಕ ನೋಡ್ಕೊತಾವನೆ. ಬಟ್ ಆದರೆ ಒಂದು ಇದು ಒಂದು ಏನಪ್ಪ ಅಂದರೆ ತುಂಬ ಒಳ್ಳೆ ಹುಡುಗ ಅನ್ನೋದು ಮಾತ್ರ ಎಲ್ಲ ಟೀಚರ್ಸು ಅದೇ ಹೇಳ್ತಿದ್ರು. ಬಟ್ ಓದೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದಾನೆ, ಇಂಪ್ರೂವ್ ಮಾಡಬೇಕು, ಕೂತ್ಕೊಂಡು ಹೇಳ್ಕೊಡ್ಬೇಕು. 1-to-1 ಅವನಿಗೆ ಏನು ಹೇಳ್ತೀವಿ, 1-to-1 ಟೀಚಿಂಗ್ ಬೇಕಾಗುತ್ತೆ. ಅದು ಮೇನ್ ಪ್ರಾಬ್ಲಮ್, ಲ್ಯಾಕ್ ಆಫ್ ಟೈಮಿಂದ 1-to-1 ಟೀಚ್ ಮಾಡೋಕ್ಕಾಗ್ತಾ ಇಲ್ಲ. ಟ್ಯುಟೋರಿಯಲ್ಸ್ಗೆ ಹಾಕಿದ್ದೀನಿ ಟ್ಯೂಷನ್ಸ್ಗೆ, ಬಟ್ ಏನು ಅಂತ ಹೇಳ್ಕೊಳಂಗೇನು ಇಂಪ್ರೂವ್ಮೆಂಟ್ಸ್ ಇಲ್ಲ. ನೋಡಬೇಕು, ಡೈಲಿ 1-1 ಅವರ್ ನಾನು ಸುನಿ ಕೂತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸಿಗ್ತೀನಿ ಸ್ನೇಹಿತರೆ, ಬಾಯ್.